ಈ ವಿಡಿಯೋದಲ್ಲಿ ನಾನು ನಿಮಗೆ ನಾಲ್ವರು ಮಿತ್ರರ ಬಗ್ಗೆ ಒಂದು ಕಥೆಯನ್ನು ಹೇಳ್ತೀನಿ. ಈ ಕಥೆಯನ್ನು ಕೇಳ್ತಾ ಕೇಳ್ತಾ ನೆಮ್ಮದಿಯಿಂದ ನಿದ್ದೆ ಮಾಡಿ. ಒಂದೂರಲ್ಲಿ ನಾಲ್ವರು ಮಿತ್ರರಿರ್ತಾರೆ. ಅವರು ಬಾಲ್ಯದಿಂದಲೂ ಕೂಡ ಆಪ್ತರಾಗಿರ್ತಾರೆ. ಅವರಲ್ಲಿ ಮೂವರು ವಿದ್ಯಾವಂತರು, ವೇದಶಾಸ್ತ್ರ ಪಾರಂಗತರು, ಆದರೆ ವ್ಯವಹಾರ ಜ್ಞಾನ ಮಾತ್ರ ಇರೋದಿಲ್ಲ. ಇನ್ನೊಬ್ಬ ಅವಿದ್ಯಾವಂತ, ಕಾಕಂ ನಾಸ್ತಿ ಕವಳಂ ಜಾಸ್ತಿ ಎನ್ನುವಂತಿದ್ದ, ಆದರೆ ವ್ಯವಹಾರ ಜ್ಞಾನದಲ್ಲಿ ಕುಶಾಗ್ರ ಎನಿಸಿದ್ದ. ಅವನ ಬಗ್ಗೆ ವಿದ್ಯಾವಂತರೆನಿಸಿದ ಮೂವರು ಪಂಡಿತರಿಗೂ ಅಸಡ್ಡೆ. ಬೆಪ್ಪ ಎಂದು ಪರಿಹಾಸ್ಯ ಮಾಡ್ತಲೇ ಇರ್ತಾರೆ, ಹಾಗೆಯೇ ಮೂಕ ಅಂತ ಕೂಡ ಮೂದಲಿಸ್ತಾ ಇರ್ತಾರೆ. ನಾವೇಕೆ ರಾಜನ ಬಳಿ ಹೋಗಿ ನಮ್ಮ ಪಾಂಡಿತ್ಯವನ್ನ ಪ್ರದರ್ಶಿಸಬಾರದು ಅನ್ನೋ ಒಂದು ವಿಷಯ ವಿದ್ಯಾವಂತರೆನಿಸಿದ ಮೂವರ ತಲೆಯಲ್ಲೂ ಕಾಡತೊಡಗುತ್ತೆ. ರಾಜನ ಬಳಿಗೆ ಹೋಗುವ ನಿರ್ಧಾರವೂ ಕೂಡ ಆಗುತ್ತೆ. ತಟ್ಟನೆ ಏನೋ ಹೊಳೆದವನಂತೆ ಮೊದಲನೆಯವನು ಹೇಳ್ತಾನೆ, ಲೋ ಆ ಬೆಪ್ಪನನ್ನ ರಾಜನ ಆಸ್ಥಾನಕ್ಕೆ ನಮ್ಮೊಟ್ಟಿಗೆ ಕರ್ಕೊಂಡು ಹೋಗೋದು ಬೇಡ ಕಣ್ರು. ಅವನನ್ನ ಕರ್ಕೊಂಡು ಹೋದ್ರೆ ಯಾವ ಪಾಂಡಿತ್ಯವನ್ನು ಕೂಡ ನಾವು ಪ್ರದರ್ಶನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಇದಾದ ನಂತರ ಎರಡನೇವನು ಹೇಳ್ತಾನೆ, ಅಷ್ಟೇ ಅಲ್ಲ, ನಮ್ಗೆ ಪುರಸ್ಕಾರ ದೊರೆಯುವುದಂತೂ ನಿಜ. ಆಗ ಏನೂ ಕಷ್ಟವನ್ನೇ ಪಡೆದ ಈ ಮಂಕನಿಗೆ ಅದರಲ್ಲಿ ನಾವು ವೃತ ಏಕೆ ಭಾಗ ಕೊಡಬೇಕು ಅಂತ ಹೇಳ್ತಾನೆ. ನಂತರ ಮೂರನೇವನಿಗೆ ಮೊದಲ ಇಬ್ಬರು ಹೇಳಿದ ಮಾತು ಸರಿ ಅನ್ನಿಸ್ಲಿಲ್ಲ. ಅವನು ಹೇಳ್ತಾನೆ, ಸ್ನೇಹದಲ್ಲಿ ಇದೆಲ್ಲ ಸರಿ ಅನ್ಸೋದಿಲ್ಲ. ಎಷ್ಟೇ ಬೆಪ್ಪನಾದರೂ ಸಹ ಬಾಲ್ಯದಿಂದಲೂ ನಮ್ಮ ಸ್ನೇಹಿತ ತಾನೇ ಅವನು. ಸ್ನೇಹದಲ್ಲಿ ವಂಚನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಈಗ ಇವನ ಮಾತನ್ನ ಕೇಳಿಸ್ಕೊಂಡ ಇನ್ನಿಬ್ರು ಇವನ ಮಾತಿಗೆ ಒಪ್ಕೋತಾರೆ. ನಂತರ ಇವರ ಜೊತೆಗೆ ತಮ್ಮ ಮಂಕು ಮಿತ್ರನನ್ನ ರಾಜನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಒಂದು ಕಾಡು, ಕಾಡಿನ ಮಾರ್ಗದಲ್ಲಿ ಹೋಗ್ಬೇಕಾಗಿರುತ್ತೆ. ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಮೂಳೆಗಳು ಬಿದ್ದಿರೋದು ಕಾಣುತ್ತೆ. ಅವುಗಳನ್ನ ನೋಡುತ್ತಾ ಮೊದಲನೆಯ ಸ್ನೇಹಿತ ಹೇಳ್ತಾನೆ, ಲೋ ಇವು ಹುಲಿಯ ಮೂಳೆಗಳು, ನನಗೆ ಚೆನ್ನಾಗಿ ಗೊತ್ತು. ನಂತರ ಎರಡನೇವನು ಹೇಳ್ತಾನೆ, ಈ ಮೂಳೆಗಳನ್ನೆಲ್ಲ ಕ್ರಮವಾಗಿ ಕೂಡಿಸಿ ಒಂದು ಅಸ್ಥಿ ಪಂಜರವನ್ನ ನಾನು ಮಾಡಬಲ್ಲೆ. ನಾನು ಈ ಅಸ್ಥಿ ಪಂಜರದಲ್ಲಿ ರಕ್ತ ಮಾಂಸವನ್ನು ತುಂಬಿ ಅದರ ಮೇಲೆ ಚರ್ಮವನ್ನು ಹೊದಿಸಬಲ್ಲೆ. ನಂತರ ಮೂರನೇವನು ಹೇಳ್ತಾನೆ, ನಾನು ಅದರಲ್ಲಿ ಜೀವವನ್ನ ತುಂಬಬಲ್ಲೆ ಅಂತ. ನಾಲ್ಕನೇವನು ಆಶ್ಚರ್ಯ ಹಾಗೂ ಗಾಬರಿಯಿಂದ ಹೇಳ್ತಾನೆ, ಅಪ್ಪ ವಿದ್ಯಾವಂತ ಶಿಖಾಮಣಿ ಹಾಗೆಲ್ಲಾದ್ರೂ ಮಾಡ್ಗಿಡಿಯೇ, ಆಗ ಅದು ಜೀವಂತ ಹುಲಿಯಾಗಿ ನಮ್ಮ ಮೇಲೆ ಹಾರಿ ಕೊಂದ್ಬಿಟ್ಟಿತು ಅಂತ ಹೇಳ್ತಾನೆ. ಇದಕ್ಕೆ ಮೂವರು ಒಕ್ಕೊರಲಿನಿಂದ ಗೇಲಿ ಮಾಡ್ತಾ ಹೇಳ್ತಾರೆ, ಹೋಗೋ ಪೆದ್ಮುಂಡೆದೆ, ಬಾಯಿಗೆ ಬಂದಂತೆಲ್ಲ ಮಾತಾಡ್ಬೇಡ, ಸುಮ್ಮನೆ ನೋಡ್ತಾ ಇರು ಅಂತ ಹೇಳ್ತಾರೆ. ಮೊದಲನೆಯ ಸ್ನೇಹಿತ ಆ ಮೂಳೆಗಳನ್ನೆಲ್ಲ ಜೋಡಿಸಿ ಅಸ್ಥಿ ಪಂಜರವನ್ನ ಮಾಡ್ತಾನೆ. ನಾನೇನು ನಿನಗಿಂತಲೂ ಕಡಿಮೆ ಇಲ್ಲೋ ಅಂತ ಎರಡನೇವನು ಅದರಲ್ಲಿ ರಕ್ತ ಮಾಂಸ ತುಂಬಿದ ಚರ್ಮವನ್ನು ಅಂದವಾಗಿ ಹೊದಿಸ್ತಾನೆ. ಅದಕ್ಕೆ ಮೂರನೇವನು ಹೇಳ್ತಾನೆ, ಹುಲಿಯ ಸ್ವರೂಪ ಬಂದ್ರೇನೋ ಬಂತು, ಅದಕ್ಕೆ ಜೀವವಿಲ್ಲದಾಗ ಏನ್ ತಾನೇ ಸುಖ ಅಂತ ಮೂರನೇವನು ಜೀವ ತುಂಬಿಸೋಕೆ ಹೊರಡ್ತಾನೆ. ಮತ್ತೆ ನಾಲ್ಕನೆಯ ಮಿತ್ರ ಹೇಳ್ತಾನೆ, ಬೇಡವೋ ಭಸ್ಮಾಸುರನ ಕಥೆಯಂತೆ ನಿಮ್ಮ ತಲೆಯ ಮೇಲೆ ನೀವೇ ಕೈ ಇಟ್ಕೊಂಡು ಸುಟ್ಟು ಹೋಗ್ತಿದ್ದೀರಲ್ಲೋ, ಬೇಡ ಕಣ್ರು ಅಂತ ಎಚ್ಚರಿಸ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಮೂರನೇವನು ಹೋಗೋ ಶತಮೂರ್ಖ ಅಂತ ಗೇಲಿ ಮಾಡ್ತಾ ಅದರಲ್ಲಿ ಜೀವ ತುಂಬಿಸಿಯೇ ಬಿಡ್ತಾನೆ. ಹೀಗೆ ಜೀವ ಬರ್ತಿದ್ದಂತೆ ನಾಲ್ಕನೆಯವನು ವ್ಯವಹಾರ ಜ್ಞಾನ ಇಲ್ಲದ ಇವರಿಗೆ ಎಷ್ಟು ಹೇಳಿದರೂ ಪ್ರಯೋಜನ ಇಲ್ಲ ಅಂತ ಅಲ್ಲಿಯೇ ಇದ್ದ ಎತ್ತರದ ಮರದ ತುದಿಯಲ್ಲಿ ತಟ್ಟನೆ ಹೋಗಿ ಕುಳಿತುಕೋತಾನೆ. ಜೀವ ಬಂದ ಹುಲಿ ಮೈ ಮುರಿಯುತ್ತಾ ಗರ್ಜಿಸೋಕೆ ಶುರು ಮಾಡುತ್ತೆ. ಇದುವರೆಗೂ ನಗ್ತಿದ್ದ ಮೂವರು ಸ್ನೇಹಿತರು ಈಗ ಗಡಗಡನೆ ನಡುಗೋಕೆ ಶುರುವಾಗ್ತಾರೆ. ಮರದ ಮೇಲೆ ಕುಳಿತಿದ್ದಂತ ನಾಲ್ಕನೇ ಸ್ನೇಹಿತನ ಕಡೆ ಕತ್ತೆತ್ತಿ ನೋಡ್ತಾ, ಲೋ ನಿನ್ ಮಾತೆ ನಿಜವಾಯ್ತಲ್ಲೋ ಅಂತ ಹೇಳ್ತಿದ್ದಂತೆ ಹಸಿದ ಹುಲಿ ಮೂವರ ಮೇಲೂ ಎರಗುತ್ತೆ. ತನ್ನ ಹರಿತದ ಪಂಜಗಳಿಂದ ಅವರ ಶರೀರಗಳನ್ನ ಸೀಳುತ್ತೆ. ಚೂಪಾದ ಹಲ್ಲುಗಳಿಂದ ಅವರ ಶರೀರವನ್ನ ಕಡಿದು ಹಾಕುತ್ತೆ. ನಂತರ ಆ ಮೂವರನ್ನು ಕೂಡ ನುಂಗಿ ಮುಗಿಸುತ್ತೆ. ತದನಂತರ ಅದು ಕಾಡಿನಲ್ಲೇ ಗರ್ಜಿಸುತ್ತಲೇ ತುಂಬಾ ದೂರ ಹೋಗಿ ಕಣ್ಮರೆಯಾದ ಮೇಲೆ ನಿಧಾನವಾಗಿ ನಾಲ್ಕನೆಯ ಸ್ನೇಹಿತ ಮರದಿಂದ ಕೆಳಗಿಳಿತಾನೆ. ಗೆಳೆಯರ ಅಪ ಮೃತ್ಯುವಿಗಾಗಿ ಅವನ ಹೃದಯ ಅತ್ತಿತ್ತು, ಆದರೆ ಕಾಲ ಮಿಂಚೋಗಿತ್ತು. ಬಾರದ ಹೆಜ್ಜೆಗಳೊಂದಿಗೆ ಮನೆಯ ಕಡೆ ನಾಲ್ಕನೆಯ ಮಿತ್ರ ಹಿಂದಿರುಗ್ತಾನೆ. ಇಲ್ಲಿಗೆ ಈ ಕಥೆ ಮುಕ್ತಾಯವಾಗುತ್ತೆ.
ಈ ಕಥೆಯ ನೀತಿ ಆತುರಗಾರರಿಗೆ ಬುದ್ಧಿ ಮಟ್ಟ ಅನ್ನೋದು. ಹಾಗೆಯೇ ಈ ಕಥೆಯನ್ನು ನೀವು ಕೇಳಿದ್ಮೇಲೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು, ನಾವಿಷ್ಟೇ ಓದಿದ್ರೂ ಸಹ ಇನ್ನೊಬ್ಬರು ಸಲಹೆಗೆ ಕಿವಿ ಕೊಡಬೇಕಾಗಿರುತ್ತೆ, ಅದು ಸರಿಯೋ ತಪ್ಪೋ ಅಂತ ಒಂದು ಸರಿನಾದರೂ ಅವಲೋಕಿಸಬೇಕಾಗಿರುತ್ತೆ. ಇದೆಲ್ಲವನ್ನು ನಾವು ಯೋಚನೆ ಮಾಡಿದೆ, ನಾವು ಓದಿದ್ದೀವಿ ನಮ್ಮದೇ ಸರಿ, ನಾವು ತೀರ್ಮಾನ ಮಾಡಿದ್ದೆಲ್ಲವೂ ಸರಿ ಅಂತ ಮುಂದೆ ಹೆಜ್ಜೆ ಇಟ್ಟರೆ ಖಂಡಿತವಾಗ್ಲೂ ಈ ಮೂವರು ಸ್ನೇಹಿತರಿಗೆ ಯಾವ ಪರಿಸ್ಥಿತಿ ಬಂತೋ ನಮ್ಮ ಜೀವನದಲ್ಲೂ ಕೂಡ ಆ ರೀತಿ ಪರಿಸ್ಥಿತಿ ನಮಗೂ ಬರ್ಬೋದು. ನಮಗೆ ಎಷ್ಟೇ ಬುದ್ಧಿ ಇದ್ರೂ ಕೂಡ ಇನ್ನೊಬ್ರು ನಮ್ಮ ಹತ್ತಿರ ಬಂದು ಇದು ಸರಿಯಲ್ಲ ತಪ್ಪು ಈ ರೀತಿಯಲ್ಲ ಈ ರೀತಿ ಮಾಡಿ ಅಂತ ಹೇಳಿದಾಗ ಕೊನೆ ಪಕ್ಷ ಒಂದು ಸರಿನಾದರೂ ನಾವು ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ನಿಮಗೂ ಕೂಡ ಈ ಕತೆ ಕೇಳಿದ್ಮೇಲೆ ಏನನ್ನಿಸ್ತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈಗ ಈ ಕತೆ ಕೇಳಿದ್ಮೇಲೆ ಈ ಕತೆಯ ಮುಖಾಂತರ ಹಾಗೂ ನನ್ನ ಮಾತಿನ ಮುಖಾಂತರ ನಿಮಗೆ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿದ್ದಲ್ಲಿ ಈ ಕಥೆಯನ್ನು ನೀವು ಕೇಳಿದ್ಮೇಲೆ ನಿಮ್ಮ ಆತ್ಮೀಯರಿಗೂ ಕೂಡ ತಲುಪಿಸೋಕೆ ಪ್ರಯತ್ನ ಮಾಡಿ. ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋ ಒಂದರಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರಿ, ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಿ. ಈಗ ಕಣ್ಮುಚ್ಕೊಂಡು ನೆಮ್ಮದಿಯಿಂದ ನಿದ್ದೆ ಮಾಡಿ. ಗುಡ್ ನೈಟ್.